ಇಡೀ ಕರ್ನಾಟಕದಲ್ಲಿ ಪ್ರತಿ ದಿನ ಮಹಿಳೆಯರ ಸುಂದರ ಬದುಕನ್ನ ಸಂಭ್ರಮಿಸೋ ವೇದಿಕೆ ನಮ್ಮ ಹೆಣ್ಣಿನ ಬಹುಮುಖ್ಯವಾದ ಇವತ್ತು ನಾವು ತಾಯಿಯಾಗೋ ಪಯಣವನ್ನ ಸಂಭ್ರಮಿಸ್ತಾ ಇದ್ದೀವಿ. ನಮ್ಮ ವೇದಿಕೆಯಲ್ಲಿ ಮೂರು ಗರ್ಭಿಣಿಯರು ಸೂಪರ್ ಸ್ಟಾರ್ಸ್ ನಮ್ಮ ಜೊತೆ ಇದ್ದಾರೆ. ಇವತ್ತು ಅವರು ನಮ್ಮ ವೇದಿಕೆಗೆ ಬಂದಿರೋದ್ರಿಂದ ನಮ್ಮ ವೇದಿಕೆಯಲ್ಲಿ ಮಂಗಳಕರವಾಗಿ ಅವರ ಸೀಮಂತ ಶಾಸ್ತ್ರ ಮಾಡಬೇಕು ಅಂತ ಬರಬೇಕು. ಅವರ ಸೀಮಂತವನ್ನ ನಾವು ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು. ಮಂಗಳ ಗೌರಿಗೆ ಆರತಿ www.suvarna.star.com ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿ. ಜನಕ್ಕೂ ಆರಾಮಾಗಿ ಹೆರಿಗೆ ಆಗ್ಲಿ, ಆರೋಗ್ಯವಾಗಿ ಮುದ್ದಾಗಿರೋ ಮಗಳು ಹೋಗ್ಲಿ ಆಯ್ತಾ. ಅಮ್ಮಂದ್ರಿಬ್ರು ವೇದಿಕೆಯಲ್ಲಿ ಬರ್ಬೇಕು. ನೋಡಿ ನೀವಿಬ್ರು ಹಿರಿಯರಿದ್ದೀರಾ ಆಯ್ತಾ, ನೀವಿಬ್ರು ಆರತಿ ಮಾಡ್ಬೇಕು ಮೂರ್ ಜನಕ್ಕೂ. ಜ್ಯೋತಿಯವರೇ, ನಿಮ್ ಲೈಫ್ ನಲ್ಲಿರೋ ಸೂಪರ್ ಸ್ಟಾರ್ ವ್ಯಕ್ತಿ ಯಾರು? ನನ್ನ ಅಪ್ಪ, ನನ್ನ ಅಮ್ಮ ಮತ್ತೆ ನನ್ನ ಹಸ್ಬೆಂಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಪ್ಪ ಅಮ್ಮ ಯಾಕೆ? ಲಾಂಗ್ ಟೈಮ್, ಆರು ತಿಂಗಳು ಅಲ್ವಾ, ಅಷ್ಟೊತ್ತಾಗ್ಲೇ ಆ ಮಗು ಜೊತೆ ನಮ್ದೊಂದು ಸಂಬಂಧ, ಒಂದು ಬಾಂಡ್ ಬೆಳೆದ್ಬಿಟ್ಟಿರುತ್ತೆ ಅಲ್ವಾ. ಈ ಪ್ರೆಗ್ನೆನ್ಸಿ ಯಾವಾಗ ಗೊತ್ತಾಯ್ತು ನಿಮ್ಗೆ? 18th. ಅದಾದ್ಮೇಲೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದಾಗ ನನ್ನ ಎರಡು ಕೈಗೆ ಸಿರಂಜ್ ಚುಚ್ಚಿತ್ತಾರೆ. ಈ ಕೈಗೆ ತೋಗೋಬೇಕಾಗಿರುತ್ತೆ. ನನ್ ಬೆಡ್ ರಿಟರ್ನ್ ಆಗಿದ್ದಾಗ ನಮ್ಮ ಅಮ್ಮ ಇಷ್ಟು ದೊಡ್ಡವಳಾದ್ರು, ನನಗೆ ಸ್ನಾನ ಮಾಡಿಸೋದಿಂದ ಆಗಿರ್ಬೋದು, ನಾನು ಊಟ ಕೂಡ ಮಾಡ್ತಿರಲಿಲ್ಲ ಆ ಟೈಮಲ್ಲಿ ನೋವಿದ್ದಿದ್ದ. ನಮ್ಮ ಮನೆಯವ್ರು ಬೆಳಿಗ್ಗೆ ಊಟ ತಿನ್ಸಿ ಹೋಗಿ ಸಂಜೆ ಮತ್ತೆ ಬಂದು ಕೆಲ್ಸಕ್ಕೆ ನೆಲಮಂಗ್ಲಕ್ಕೆ ಹೋಗ್ತಿದ್ರು. ಮತ್ತೆ ಊಟ ಮಾಡಲ್ಲ ಅಂತ. ಇವ್ರು ಮೂರು ಜನ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವ್ರು ಮೂರು ಜನ ಇಲ್ಲಾಂದ್ರೆ ನನ್ನ ಲೈಫ್ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ ನನಗೆ. ಖಂಡಿತವಾಗ್ಲು. ಏನು ಅಂತ ಹೇಳಿದ್ರೆ, ದೈಹಿಕವಾಗಿ ನೋವುನ ನಾವ್ ಎಷ್ಟು ಬೇಕಾದ್ರು ಸಹಿಸ್ಕೋಬಹುದು, ಆದ್ರೆ ಆ ಮಾನಸಿಕ ನೋವು ಏನಾದ್ರೂ ಹೋಗೋದು ಇಲ್ಲ. ಆ ಜಾಗ ಏನೇ ವಿಷಯನೂ ತುಂಬಸಕ್ಕೂ ಆಗೋದಿಲ್ಲ. ಇವಾಗ ನೋಡಿ, ನಿಮ್ಗೆ ಇವಾಗ ಇನ್ನೊಂದು ಪುಟ್ ಪಾಪು ಬರ್ತಾ ಇದೆ, ಆದ್ರೂ ನಿಮ್ಗೆ ಅದನ್ನ ಮರೆಯಕ್ಕಾಗಲ್ಲ. ಖಂಡಿತವಾಗ್ಲು ಯಾರಿಗೂ ಮರೆಯಕ್ಕಾಗಲ್ಲ. www.suvarna.star.tv.com ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿ. ಏನು ಅಂದ್ರೆ, ನಾವು ಗಟ್ಟಿ ಮನಸ್ಸು ಮಾಡ್ಕೋಬೇಕು, ಅಷ್ಟೇ ಮಾಡ್ಕೊಂಡಿರ್ತೀವಿ. ಅವಾಗ ಅವಾಗ ಜ್ಞಾಪಕ ಬಂದಾಗ ಹಿಂಗೆ ಫುಲ್ ಎಲ್ಲ ಆಚೆ ಬಂದ್ಬಿಡ್ಬೇಕು. ಅದನ್ನ ಸಹಿಸ್ಕೋತಾ ನಾವು ಹೋಗ್ಬೇಕು ಅಷ್ಟೇನೆ ಆಯ್ತಾ. ಹಾ, ಇವಾಗ ಒಂದ್ ಒಳ್ಳೆ ಸುದ್ದಿ ಬಂದಿದೆ, ಒಂದ್ ಬ್ಯೂಟಿಫುಲ್ ಪಾಪು ನಿಮ್ ಲೈಫ್ ಅಲ್ಲಿ ಬರುತ್ತೆ. ಅದನ್ನ ಮರ್ತು ಬಿಟ್ಟು ಏನಾಗಿದ್ಯೋ ಅದನ್ನ ಸಂಪೂರ್ಣವಾಗಿ ನೀವು ಮರೆಯಬೇಕು. ನಿಜವಾಗ್ಲೂ ಆ ಜೀವ ನಿಮ್ ಜೊತೆ ಇರ್ಬೇಕು ಅಂತಿದ್ರೆ ಹೇಗೋ ಒಂದ್ ಇದ್ದಿರೋದು
ಕೆಲವು ಸಲ ಏನೇನೋ ಕಾರಣಾಂತರಗಳಿಂದ ನಮ್ಮಿಂದ ದೂರ ಆಗ್ತಾರೆ ಅವ್ರು, ಏನು ಮಾಡಕ್ಕಾಗಲ್ಲ. ಪಾಪುಗೋಸ್ಕರ ಇರಿ, ಅವ್ರೆಲ್ಲಾರ್ಗೋಸ್ಕರ ಇರಿ, ಯಾಕಂದ್ರೆ ನೀವ್ ದುಃಖಿಸ್ಕೊಂಡ್ರೆ ಅವರು ದುಃಖಿಸ್ಕೋತಾರೆ ಅಲ್ವಾ. ಒಂದ್ಸಲ ಸ್ಮೈಲ್ ಮಾಡಿ. ವೆರಿ ನೈಸ್. www.suvarna.starTV.com ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿ. ಸೂಪರ್.